ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಡಿ ಅಧಿಕಾರಿಗಳು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಎರಡನೇ ಬಾರಿ ಸೋನಿಯಾ ಗಾಂಧಿ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ಖಂಡಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಮೌನ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಮತ್ತೊಂದು ಕಡೆ ತೀವ್ರ ಜ್ವರದಲ್ಲೇ ಸಿದ್ದರಾಮಯ್ಯ ಪ್ರತಿಭಟನೆಗೆ ಆಗಮಿಸಿದ್ರು. ಸ್ವಲ್ಪ ಹೊತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮನೆಗೆ ವಾಪಸ್ಸಾದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಡಿಕೆಶಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಚಾರಣೆ ಹೆಸರಲ್ಲಿ ಸೋನಿಯಾ ಗಾಂಧಿ ಹಾಗೂ ಕುಟುಂಬಕ್ಕೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ದುರ್ಬಳಕೆ ಮಾಡ್ಕೊಂಡು ದುರ್ಬಳಕೆ ಮಾಡಿಕೊಂಡು ಎಲ್ಲ ವಿರೋಧ ಪಕ್ಷದವರ ಬಾಯನ್ನ ಮುಚ್ಚಿಸಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಇರೋದೇ ವಿರೋಧ ಪಾರ್ಟಿಯವರಿಗೆ, ಬಿಜೆಪಿ ಅವರ ಮೇಲೆ ಒಬ್ಬರ ಮೇಲೆ ಕೂಡ ಒಂದು ಕ್ರಮ ಕೈಗೊಂಡಿಲ್ಲ. ರಾಹುಲ್ ಗಾಂಧಿ ಅವರಿಗೆ 50 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ಕೂಡ, ಸೋನಿಯಾ ಗಾಂಧಿ ಅವ್ರನ್ನ ಮೊನ್ನೆ 3 ಗಂಟೆ ಮಾಡಿದ್ರು ಕೂಡ ಯಾವ ಆಸ್ತಿನೂ ಅವರು ಅವ್ರ ಸ್ವಂತದ ಆಸ್ತಿ ಅಂತ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ನಟಿ ಭಾವನಾಗೆ ಕಾರ್ಯಕರ್ತೆಯರು ತರಾಟೆ ತಗೊಂಡ್ರು. ಡಿಕೆಶಿ ಪಕ್ಕ ಕುಳಿತುಕೊಳ್ಳಲು ಭಾವನಾ ಮುಂದಾದ್ರು. ಅದನ್ನ ಕಂಡ ಕಾರ್ಯಕರ್ತೆಯರು, ನೀವು ಬಿಜೆಪಿಯಲ್ಲಿದ್ರಿ ತಾನೆ, ಇವಾಗ ಇಲ್ಲಿಗೆ ಬಂದು ಅಧ್ಯಕ್ಷರ ಪಕ್ಕದಲ್ಲಿ ಕೂರೋಕೆ ಹೋಗ್ತಿದ್ದೀರಾ ಅಂತ ಕಿಡಿಕಾರಿದ್ರು. ಇದರಿಂದ ಬೇಸತ್ತ ಭಾವನಾ ಹಿಂಬದಿ ಸೀಟ್ನಲ್ಲಿ ಕುಳಿತುಕೊಂಡ್ರು. ಮಾಡ್ಲಿಲ್ಲ ಅವರು, ಅವ್ರು ಗಾಬರಿಗೊಂಡ್ರು. ಅಂದ್ರೆ ಇವ್ರು ಹೆಂಗೆ ಬಿಜೆಪಿ ಅಂದ್ರೆ ಬೇರೆ ಪಕ್ಷದಲ್ಲಿರೋರು ಹೆಂಗ್ ಇಲ್ಲಿ ಬಂದ್ರು ಅಂತ ಹೇಳಿ ಅವ್ರಿಗೆ ಗಾಬರಿ ಆಯ್ತು. ನಾನು ಹೇಳ್ದೆ ಇಲ್ಲ ಇಲ್ಲ ಇಲ್ಲ, ನಾನು ಕಾಂಗ್ರೆಸ್ ಸೇರಿದ್ದೀನಿ, ಅಧಿಕೃತವಾಗಿ ನಾನು ಸೇರ್ಪಡೆ ಆಗಿದೆ ಅಂತ, ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅನ್ನುವಂಥದ್ದು. ಇನ್ ಮುಂದೆ ಈ ರೀತಿಯಾದಂತ ಒಂದು ಗಾಬರಿಗೊಳಗಾಗುವಂತಹ ಬೇರೆ ರೀತಿಯ ಒಂದು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ ವಿಚಾರಣೆ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ಸಂಸತ್ನ ಉಭಯ ಸದನಗಳಲ್ಲಿ ಮೌನ ಪ್ರತಿಭಟನೆ ಮಾಡಲಾಗಿದೆ. ಬಳಿಕ ಕಾಂಗ್ರೆಸ್ ಸದಸ್ಯರು ರಾಷ್ಟಪತಿ ಭವನದವರೆಗೆ ಜಾಥಾ ನಡೆಸಿದ್ರು ಅಂತ. ಅತ್ತ ಎಐಸಿಸಿ ಕಚೇರಿ ಬಳಿಯೂ ಕಾರ್ಯಕರ್ತರ ಹೈ ಡ್ರಾಮಾ ನಡೆದಿದ್ದು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಇನ್ನು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸ್ತಾ ಇದ್ದ ರಾಹುಲ್ ಗಾಂಧಿ, ಖರ್ಗೆ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಸೋನಿಯಾ ಗಾಂಧಿ ಅವರ ವಿಚಾರಣೆ ಖಂಡಿಸಿ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಈ ವೇಳೆ ರಾಷ್ಟೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಕೂಡ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಬಿವಿ ಶ್ರೀನಿವಾಸ್ ಅವರ ತಲೆಗೂದಲು ಹಿಡಿದು ಎಳೆದಾಡಿದ್ದಾರೆ. ಹೈಕಮಾಂಡ್ ನನಗೆ ಯಾವುದೇ ನೋಟಿಸ್ ನೀಡಿಲ್ಲ, ಸುರ್ಜೇವಾಲಾ ಮಾತ್ರ ಕರೆ ಮಾಡಿದ್ರು, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಹೇಳಿಕೆ ನೀಡಬೇಡಿ ಎಂದಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೂ ಹೇಳಿದ್ದೇನೆ, ಅವರು ಸುಮ್ಮನಾಗ್ತಾರೆ, ನೀವು ಸುಮ್ಮನಿರಿ ಅಂತ ಸುರ್ಜೇವಾಲಾ ಹೇಳಿದ್ದಾರಂತೆ. ನನ್ಗೆ ಯಾವ ನೋಟಿಸ್ ತಲುಪಲಿಲ್ಲ, ನನ್ಗೆ ಯಾವ ನೋಟಿಸ್ ಬಂದಿಲ್ಲ. ನನಗೆ ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ ನನ್ನ ಜೊತೆ, ಮೊನ್ನೆ ಫೋನಲ್ಲಿ ಮಾತಾಡಿದ್ದಾರೆ. ಸುಮ್ಮನೆ ಪಕ್ಷಕ್ಕೆ ಏನು ಹೇಳಿದ್ರು, ಫೋನಲ್ಲಿ ಮಾತಾಡಿ ಜಮೀರ್ ಇದೆಲ್ಲ ಬೇಡ, ಇಲ್ಲಿಗೆ ನಿಲ್ಲಿಸಿ, ನಾನು ಅಧ್ಯಕ್ಷರಿಗೂ ಹೇಳಿದ್ದೀನಿ, ನಿಮಗೂ ಹೇಳ್ತಾ ನಿಲ್ಲಿಸಿದ್ದೀವಿ ನಾವು. ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ನಿಮ್ಗೆ ಯಾರು ಹೇಳಿದ್ರು? ನಿಮ್ಮ ಮಾಧ್ಯಮದಲ್ಲಿ ಸೃಷ್ಟಿ ಮಾಡೋದು ಎಲ್ಲ, ನಿಮ್ಮ ಹೈಕಮಾಂಡ್ ಅವರೇ ನಿಮಗೆ ಸೂಚನೆ ಕೊಡ್ತಾರೆ. ಅಂದ್ರೆ ಏನು ಒಬ್ಬರಿಗೊಬ್ಬರು ನಾಯಕರು ಏನು ನಾವು ಸರಿ ಇಲ್ಲ ಅಂತ ಹೇಳಿದಾರ? ನೀವು ಹೇಳಿಕೆ ಕೊಟ್ಟಿದ್ದಿಂದ ಸ್ವಲ್ಪ ಪಕ್ಷಕ್ಕೆ ಹಿನ್ನೆಲೆ ಇದೆ, ಡ್ಯಾಮೇಜ್ ಆಗ್ತದೆ.
ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯಗಾಗಿ ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ತಯಾರಿ ಮಾಡ್ಕೊಳ್ತಾ ಇದೆಯಂತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯರನ್ನ ಕಟ್ಟಾಕಲು ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಅತೃಪ್ತರು ಒಂದಾಗಿದ್ದಾರಂತೆ. ಅಹಿಂದ ಮತಗಳನ್ನು ಛಿದ್ರ ಮಾಡುವ ಹೊಣೆ ವರ್ತೂರು ಪ್ರಕಾಶ್ಗೆ ನೀಡಲಾಗಿದ್ರೆ ಮುಸ್ಲಿಮರ ಮತ ಸೆಳೆಯೋ ಹೊಣೆಯನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂಗೆ ಕೊಟ್ಟಿದ್ದಾರಂತೆ. ಸ್ವತಃ ಇಬ್ರಾಹಿಂ ಕೋಲಾರದಿಂದ ಸ್ಪರ್ಧಿಸೋ ಸಾಧ್ಯತೆ ಇದೆ. ಇನ್ನು ಸಿದ್ದುಗೆ ಒಳಏಟು ಕೊಡಲು ಕೆಎಚ್ ಮುನಿಯಪ್ಪ, ಡಿಕೆಶಿ, ಪರಮೇಶ್ವರ್ ಟೀಂ ತಯಾರಿ ಮಾಡಿಕೊಳ್ತಿದ್ಯಂತೆ. ಒಂದ್ ವೇಳೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸಿದ್ರೆ ಚಕ್ರವ್ಯೂಹಕ್ಕೆ ಸಿಲುಕಿದಂತೆ ಎನ್ನಲಾಗ್ತಾ ಇದೆ. ನಾನು ಕುಮಾರಣ್ಣ, ದೇವೇಗೌಡರು ಸಿದ್ದರಾಮಯ್ಯಗೆ ಬಕೆಟ್ ಹಿಡಿದಿಲ್ಲ ಅಂತ ಜಮೀರ್ ವಿರುದ್ಧ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ವಾಚ್ಮ್ಯಾನ್ ಆಗ್ತೀನಿ ಅಂದಿದ್ರು ಜಮೀರ್ ಅಹಮದ್, ಮೊದಲು ಆ ಮಾತನ್ನ ಉಳಿಸ್ಕೊಳ್ಳಿ ಅಂತ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಇದ್ದವನು ಪಕ್ಷದ ಕೆಲಸಕ್ಕಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದೀನಿ. ನನ್ನ ನಿಯತ್ ಏನು ಅನ್ನೋದನ್ನು ನನ್ನ ಕ್ಷೇತ್ರದ ಜನ ನೋಡಿದ್ದಾರೆ. ನಾಲ್ಕು ಸರಿ ಹಂಗೆ ಗೆಲ್ಸಿಲ್ಲ, ನನ್ನ ನಿಯತ್ ನೋಡೇ ಗೆಲ್ಸಿರೋದು, ನಾನು ಕೆಲಸ ಮಾಡಿರೋದನ್ನು ನೋಡೇ ಗೆಲ್ಸಿರೋದು ಜನ, ಸುಮ್ಮನೆ ಏನು ಗೆಲ್ಸಿಲ್ಲ. ಜಮೀರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅಲ್ಲೆಲ್ಲ ವಾಚ್ಮ್ಯಾನ್ ಆಗ್ತೀನಿ ಅಂತಿದ್ರಲ್ಲ, ಆ ಮಾತು ಫಸ್ಟ್ ಉಳಿಸ್ಕೊಳ್ಳಿ. ಯಡಿಯೂರಪ್ಪನವ್ರ ಮನೇಲಿ ವಾಚ್ಮ್ಯಾನ್ ಆಗ್ತೀನಿ ಅಂತಿದ್ರಲ್ಲ, ಆ ಮಾತು ಮೊದಲು ಉಳಿಸ್ಕೊಳ್ಳಿ. ಉಳಿಸ್ಕೊಂಡು ಆಮೇಲೆ ಜನರ ಹತ್ರ ಮುಖ ತೋರ್ಸಕ್ಕೆ ಬರಲಿ. ನಾನು ಬಕೆಟ್ ಹಿಡಿದು ರಾಜಕಾರಣ ಮಾಡಿದವನಲ್ಲ. ಕುಮಾರಣ್ಣನ ಬಕೆಟ್ ಹಿಡಿಯೋದು, ದೇವೇಗೌಡರ ಬಕೆಟ್ ಹಿಡಿಯೋದು, ಈಗ ಸಿದ್ದರಾಮಯ್ಯನವ್ರ ಬಕೆಟ್ ಹಿಡಿಯೋದು, ಆ ಬಕೆಟ್ ಹಿಡಿದು ರಾಜಕಾರಣ ಮಾಡುವಂಥ ಬಕೆಟ್ ರಾಜಕಾರಣಿ ನಾನಲ್ಲ. ನಾನು ಜನರ ನಡುವೆ ಇದ್ದು ರಾಜಕಾರಣ ಮಾಡೋನು. ಅಧಿಕಾರವೇ ಮುಖ್ಯ ಅನ್ನೋದಾಗಿದ್ದರೆ ಪಕ್ಷದ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಇಲ್ಲಿ ಮಂತ್ರಿಯಾಗಿದ್ದೆ, ಇನ್ನು ಮಂತ್ರಿಯಾಗಿದ್ದೆ, ನನ್ನ ಕೈಯಲ್ಲಿ ನಾಲ್ಕು ಪೋರ್ಟ್ಫೋಲಿಯೋ ಇದ್ದು, ಇನ್ನೂ ನಾಲ್ಕು ಪೋರ್ಟ್ಫೋಲಿಯೋ ತಗೊಳ್ಳಿ ಕೊಡಿ ಅಂತ ಕೇಳಿ. 2008 ಸಿಟಿ ರವಿ ಹೇಳಿಕೆಗೆ ಜಮೀರ್ ಅಹಮದ್ ಖಾನ್ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸದಾಶಿವನಗರ ಗೆಸ್ಟ್ ಹೌಸ್ಗೆ ಯಾರ ಬಳಿ ಬಕೆಟ್ ಹಿಡಿಯಲು ಬಂದಿದ್ರಿ, ಇದೆಲ್ಲವೂ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ರವಿ ಆ ಹಿನ್ನೆಲೆಯಲ್ಲಿ ಬಂದಿದ್ದಾರೆ, ಇವತ್ತು ಈ ಮೆಟ್ರಿಕ್ ಬೆಳೆಯೋಕ್ಕೆ ಕಾರಣ ನಮ್ಗೆ ಗೊತ್ತಿದೆ. 2008 ಸಿಟಿ ರವಿ ಅವರು ಏನು ಆಗಿದ್ರು, ಯಾರು ತಾವು ಬಂದು ಏನು ಕೇಳ್ಕೊಂಡ್ರು ಅವ್ರನ್ನ ಕೇಳಿ ಹೇಳ್ತಾರೆ. 2008 ಅವ್ರು ಯಾರು ಬಗಿಟ್ಟಿಟ್ಕೊಂಡು ಈ ಮಟ್ಟಿಗೆ ಬಂದಿದ್ದಾರಂತ. 2008 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರಲ್ಲ, ಎಲ್ಲಿ ಬಂದಿದ್ರು, ಯಾರು ತಾವು ಬಂದು ಏನು ಕೇಳ್ಕೊಂಡ್ರಿ? ನಾನು ಸಾಕ್ಷಿಯಾಗಿದ್ದೀನಿ ರವಿ ಅವರೇ, ಸದಾಶಿವನಗರ ಬಂದಿದ್ರಲ್ಲ ಗೆಸ್ಟ್ ಹೌಸ್ಗೆ, ಅವಾಗ ಏನು ಕೇಳ್ಕೊಂಡಿದ್ರಿ, ಯಾರು ತಾವು ಏನು ಕೇಳ್ಕೊಂಡಿದ್ದೀರಿ? ಬಿಜೆಪಿಯಲ್ಲೂ ಮುಂದಿನ ಸಿಎಂ ಕೂಗು ಶುರುವಾಗಿದೆ. ನಾನು ಸಿಎಂ ಆಗಬಹುದು ಅಂತ ಉಮೇಶ್ ಕತ್ತಿ ಕನಸು ಬಿಚ್ಚಿಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ ಅವರು, ನನಗಿನ್ನೂ 60 ವಯಸ್ಸು, ಇನ್ನು 15 ಬಿಜೆಪಿಯಲ್ಲಿ ಅವಕಾಶ ಇದೆ, ನನಗೂ ಟೈಮ್ ಬರಬಹುದು, ಸಿಎಂ ಆಗ್ತೀನಿ. ಆದರೆ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟಿಗೆ ಸಿದ್ದು ಡಿಕೆಶಿ ಹುಚ್ಚರಂತೆ ಕಚ್ಚಾಡ್ತಿದ್ದಾರೆ ಅಂತ ಕತ್ತಿ ಹೇಳಿದ್ದಾರೆ. ಇನ್ನೂ 15 ಆಸ್ ಪರ್ ಬಿಜೆಪಿ ನಾನು 15 ಇನ್ನೂ ಶಾಸಕನಾಗಿ ಮುಂದುವರಿತೀವಿ. ಒಂದು ಬರಬಹುದು, ಅದನ್ನು ದಿನ ಬೆಳೆದ್ರೆ ಸಿಗಲ್ಲ. ಸಿದ್ದರಾಮಯ್ಯಗೆ ಮತ್ತು ಡಿ ಕೆ ಶಿವಕುಮಾರ್ ಏನಾಗಿ ಗೊತ್ತಿಲ್ಲ, ಸುತ್ತ ಇದ್ದವ್ರಿಗೆ ಎಕ್ಸ್ಟ್ರಾ ಆಗಿ ಜೋರಾಗಿ ಮಾಡ್ತಾ ಇದ್ದಾರೆ. ಮೊದಲು ಅವ್ರ ಅಧಿಕಾರಕ್ಕೆ ಬರಬೇಕು, ಅವ್ರ ಪಕ್ಷ ಬಂದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಸುಳಿಗೆ ಬರ್ದಾಡಬೇಕು. ಈಗಾಗಲೇ ಹೈಕಮಾಂಡ್ ಸೂಚನೆಯೂ ಅವ್ರು ಬಂದಾಗಿದೆ, ನಾನು ಈ ಮಾಧ್ಯಮಗಳ ಮುಖ್ಯ ನೋಡಿದ್ದೀನಿ, ಬಂದಾಗಿದೆ. ಆಮೇಲೆ ಜಮೀರಿಗೆ ವಾರನ್ ಬಂದಿದೆ. ಇಷ್ಟೆಲ್ಲ ಆದರೂ ಆ ಕಾಂಗ್ರೆಸ್ನ ಮೊದಲೇ ಪರಿಸ್ಥಿತಿ ಸರಿ ಇಲ್ಲ, ಕಾಂಗ್ರೆಸ್ಸು ಹಿಂಗಾಗಿ ದಿವಾಳಿ ಆಗೋದ್ರಲ್ಲೇ. ಎರಡು ಮಾತು ಡಿಕೆ ಶಿವಕುಮಾರ್ಗೆ ತಾಕತ್ತಿದ್ರೆ ನನ್ನ ವಿಚಾರವನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗಿ ಗೆದ್ದು ಬರಲಿ ಅಂತ ಕೆಎಸ್ ಈಶ್ವರಪ್ಪ ಸವಾಲ್ ಹಾಕಿದ್ದಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ಅವರನ್ನ ವಿಚಾರಣೆ ನಡೆಸದೆ ಒಂದೇ ದಿನದಲ್ಲಿ ಪ್ರಕರಣ ಮುಚ್ಚಾಕಿದ್ರಿ ಅಂತ ಡಿಕೆಶಿ ಹೇಳಿದ್ರು. ಡಿಕೆ ಶಿವಕುಮಾರ್ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಈಶ್ವರಪ್ಪ, ಡಿಕೆಶಿಗೆ ತಾಕತ್ತಿದ್ರೆ ನನ್ನ ವಿಚಾರವನ್ನ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲಿಗಾದರೂ ತೆಗೆದುಕೊಂಡು ಹೋಗಿ ಗೆದ್ದು ತೋರಿಸಲಿ ಅಂತ ತಿರುಗೇಟು ಕೊಟ್ರು. ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲಾದರೂ ತಗೊಂಡ್ರೆ ಅದರಲ್ಲಿ ಯಶಸ್ವಿಯಾಗಿ ಬಂದ್ಬಿಟ್ರೆ ಅವ್ರು ಹೇಳಿದ್ರು ನನ್ನ ಕೇಳಿ ಇನ್ನೇ ಹುಚ್ಚುಚ್ಚಾಗಿ ಎಲ್ಲದಕ್ಕೂ ಟೀಕೆ ಮಾಡ್ತೀನಿ ಅಂತ ಅರ್ಥ ಇಲ್ಲ. ಅದಕ್ಕೋಸ್ಕರ ಆ ಕೇಸಿನ ಬಗ್ಗೆ ನಾನು ಹೋಗಕ್ಕೆ ಇಷ್ಟಪಡೋದಿಲ್ಲ. ಮೈಮೇ ಜ್ಞಾನ ಇದ್ದಂಗೆ ಈ ರೀತಿ ಒಬ್ಬ ರಾಜ್ಯದ APCC ಅಧ್ಯಕ್ಷ ಹೇಳಿಕೆ ಕೊಡ್ತಾರಲ್ಲ, ನಾನು ಅದಕ್ಕೋಸ್ಕರ ಅವ್ರಿಗೆ ಒಂದು ಸವಾಲು ಹಾಕ್ತೇನೆ. ನೀವು ಯಾವ ಹೈಕೋರ್ಟ್ಗೆ ಹೋಗಿ, ಯಾವ ಸುಪ್ರೀಂ ಕೋರ್ಟ್ಗಾರು ಹೋಗಿ, ಅದರಲ್ಲಿ ನೀವು ಗೆದ್ದುಬಿಟ್ರೆ. ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಪಕ್ಷ ಸಂಘಟನೆ ಮಾಡಲು ನಿಖಿಲ್ ಹೋರಾಡ್ತಾರೆ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧಿಸೋದಿಲ್ಲ ಅಂತ HDK ಹೇಳಿದ್ದು ನಿಖಿಲ್ ಚುನಾವಣಾ ರಾಜಕೀಯದಿಂದ ದೂರ ಉಳಿತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ.
ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಹೋರಾಟ ಮಾಡತಕ್ಕಂತ ತೀರ್ಮಾನ ಮಾಡ್ಕೊಂಡಿದ್ರು ಅವರೆಲ್ಲ ಚುನಾವಣೆ ನಿಲ್ಲೋದಿಲ್ಲ. ಯಾರನ್ನ? ನಿಖಿಲ್ ಅವರ ಚುನಾವಣೆ, ವಿಧಾನಸಭೆ ಚುನಾವಣೆ. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ರಾಜವಂಶಸ್ಥೆ ಪ್ರಮೋದಾ ದೇವಿ ಡಿಸಿಗೆ ಪತ್ರ ಬರೆದಿದ್ದಾರೆ. ಸರ್ಕಾರ ರಾಜ ಮನೆತನಗಳನ್ನು ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ, ನಾವೇನು ಯಾರದ್ದು ಆಸ್ತಿ ಕಬಳಿಸಲು ಹೊರಟಿದ್ದೇವೆ ಎಂಬ ರೀತಿ ಸರ್ಕಾರ ಸೂಚಿಸ್ತಾ ಇದೆ, ಯೋಚಿಸ್ತಾ ಇದೆ. ಇದು ನಮಗೆ ಸರ್ಕಾರಗಳು ಕೊಡ್ತಾ ಇರುವ ಕಿರುಕುಳ. ದೇಶದ ಬೇರೆ ಯಾವ ರಾಜ ಮನೆತನಗಳಿಗೂ ಆಸ್ತಿಯ ವಿಚಾರದಲ್ಲಿ ಅಲ್ಲಿನ ಸರ್ಕಾರಗಳು ಇಷ್ಟು ತೊಂದರೆ ಕೊಟ್ಟಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲ, ಅದು ಜಿಲ್ಲಾಧಿಕಾರಿಗಳಿಗೆ ಏನಂತ ಬರ್ತಿದ್ದೀನಿ ಅಂದರೆ ಅದು ಖಾಸಗಿ ಆಸ್ತಿ ಆಗಿರೋದ್ರಿಂದ ಒಂದು ಟ್ರಯಲ್ ಬ್ಲಾಸ್ಟಿಂಗ್ ನಡೆಸಬೇಕು ಅಂದರೆ ಖಾಸಗಿ ಆಸ್ತಿಯಲ್ಲಿ ನಡೆಸೋದು ಸರಿ ಇಲ್ಲ. ಇಷ್ಟೇ, ಅದಕ್ಕೂ ಮುಂಚೆ ರೂಲ್ ಹೇಳಬೇಕು ಅಂತಂದರೆ ಈಗ ಅವರು ರೈತರು ಹೋರಾಟ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಇದಕ್ಕೆ ಅಂತ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಗೊತ್ತಾದ ತಕ್ಷಣ ನಾನು ಕಾಗದ ಬರೆದೆ, ಅಣೆಕಟ್ಟಿಗೆ ಡ್ಯಾಮೇಜ್ ಆಗುತ್ತೋ ಇಲ್ವೋ ಅಂತ ನೋಡಬೇಕು ಅನ್ನೋದಾದರೆ ಆ ಜಾಗದಲ್ಲೇ ಮಾಡಬೇಕು ಅಂತಿಲ್ಲ, ಒಟ್ಟು ಇಲ್ಲ ಮಾಡೇ ನೋಡಬೇಕು ಅನ್ನೋದಾದರೆ ಸರ್ಕಾರಿ ಜಾಗಗಳು ಬೇಕಾದಷ್ಟಿದೆ, ಅಲ್ಲೆಲ್ಲರೂ ಒಂದು ಕಡೆ ಬ್ಲಾಸ್ಟ್ ಮಾಡಿ ಅದ್ರ ಇಂಪ್ಯಾಕ್ಟ್ ಎಷ್ಟು ಅಂತ ಮೆಷರ್ ಮಾಡಿಕೊಂಡು ಅದನ್ನ ಇಲ್ಲಿಗೆ ಅಳವಡಿಸ್ಕೊಂಡ್ರೆ ಇಲ್ಲಿ ಮಾಡಿದ್ರೆ ಇಲ್ಲಿಗೆ ಆಗತ್ತೆ ಅಂತ ಮಾಡೋದು ಅದು ನಾವು ಬೆಳಗಾವಿ ಪೊಲೀಸರಿಗೆ ನವ್ಯಶ್ರೀ ಹಾಗೂ ರಾಜ್ಕುಮಾರ್ ಠಾಕಳೆ ಕೇಸ್ ದೊಡ್ಡ ತಲೆಬಿಸಿಯಾಗಿದೆ. ನವ್ಯಶ್ರೀ 12 ಪುಟಗಳ ಕೈ ಬರಹದ ದೂರು ನೀಡಿದ್ದು ಆಕೆ ಮಾಧ್ಯಮಗಳಿಗೂ ನೀಡಿದ ಹೇಳಿಕೆಗೂ ದೂರಿನಲ್ಲಿರುವ ಅಂಶಕ್ಕೂ ಕೆಲ ವ್ಯತ್ಯಾಸಗಳಿವೆ. ಆದ್ದರಿಂದ ಸಮರ್ಪಕ ದಾಖಲೆ ನೀಡುವಂತೆ ಕೋರಿ ನೋಟಿಸ್ ನೀಡಲು ಪೊಲೀಸರು ಸಿದ್ದತೆ ನಡೆಸಿದ್ದಾರೆ. ಇದರ ಮಧ್ಯೆ ಆಸ್ಪತ್ರೆಯಲ್ಲಿ ನವ್ಯಶ್ರೀ ಕಿರಿಕ್ ಮಾಡಿದ್ದಾಳೆ, ನನಗೆ ಬಿರಿಯಾನಿ ಬಿಸಿ ನೀರು ಬೇಕು ಎಂದಿದ್ದಾಳೆ, ಆದರೆ ಪೊಲೀಸರು ಪಲಾವ್ ತಂದುಕೊಟ್ಟಿದ್ದಾರಂತೆ. ಮಂಗಳೂರಿನ ಪಬ್ವೊಂದರಲ್ಲಿ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ಪಾರ್ಟಿ ನಡೆಸ್ತಾ ಇದ್ದಾಗ ಬಜರಂಗ ದಳದ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಮದ್ಯ ಸೇವಿಸಿ ಕುಡಿತಾ ಇದ್ದ ಯುವಕ ಯುವತಿಯರನ್ನ ಪ್ರಶ್ನಿಸಿದ ಕಾರ್ಯಕರ್ತರು ಪಾರ್ಟಿಯನ್ನ ನಿಲ್ಲಿಸಿದ್ದಾರಂತೆ. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಬಜರಂಗದಳ ಕಾರ್ಯಕರ್ತರನ್ನ ಹೊರಗೆ ಕಳುಹಿಸಿದ್ದಾರೆ. ಬಳಿಕ ಯುವಕ ಯುವತಿಯರು ಪಬ್ನಿಂದ ಹೊರಟು ಹೋಗಿದ್ದಾರೆ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಬಜರಂಗದಳ ಕಾರ್ಯಕರ್ತರು ನಾವು ದಾಳಿ ಮಾಡಿಲ್ಲ ಎಂದಿದ್ದಾರೆ. ಈ ನಡುವೆ ಪಬ್ ಮ್ಯಾನೇಜರ್ ಸೇರಿ ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ. ಒಂದು ರೆಸ್ಟೋರೆಂಟ್ ಅಂದರೆ ಅಪ್ರಾಪ್ತ ಬಾಲಕ ಬಾಲಕಿಯರಿಗೆ ಲಿಕ್ಕರ್ ಸಪ್ಲೈ ಮಾಡ್ತಾ ಇದ್ದೀರಾ. ಇದು ಸಾಕಷ್ಟು ಸರಿ ನಾವು ನಿಮ್ಗಳಿಗೂ ಕೂಡ ಬೇರೆ ಟೈಮಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದ್ವಿ, ಅಷ್ಟಾಗಿಯೂ ಕೂಡ ಯಾವುದೇ ಒಂದು ಕ್ರಮ ನಿಮ್ಮ ಕಡೆ ಆಗಿಲ್ಲ. ಯಾರು ಮೈನರ್ ಇದ್ದಾರೆ, ಅಂಡರ್ ಏಜ್ ಇದ್ದಾರೆ, ಅವ್ರನ್ನೆಲ್ಲ ಹೊರಗಡೆ ಕಳಿಸಲಿ ಅಂತಂದು. ಖಂಡಿತವಾಗಿಯೂ ಬಜರಂಗದಳ ಕಾರ್ಯಕರ್ತರು ಯಾವುದೇ ಪಬ್ಗಳ ಮೇಲೆ ದಾಳಿ ಮಾಡಿಲ್ಲ. ಬದಲಾಗಿ ಆ ಪಬ್ಬಿನಲ್ಲಿ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಆ ಪಬ್ಬಿನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದಾರೆಂಬ ಕಾರಣಕ್ಕಾಗಿ, ಮಾಹಿತಿ ಬಂದ ಕಾರಣಕ್ಕಾಗಿ ನಾವು ಅಲ್ಲಿಯ ಪಬ್ಬಿನ ಮ್ಯಾನೇಜರ್ ಮತ್ತು ಬೌನ್ಸರ್ ಜೊತೆ ಮಾತಾಡಿ ಆ ಪಾರ್ಟಿಯನ್ನು ನಿಲ್ಲಿಸುವಂತೆ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆವು. ಕಿರುತೆರೆ ನಟಿ ಹಾಗೂ ಮಾಡೆಲ್ ನಿರುಷಾ ಅವರ ನಾಯಿಯನ್ನ ಕಳ್ಳತನ ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಮೇಲೆ ಸರಣಿ ಅಪಘಾತ ಸಂಭವಿಸಿದೆ. ಬ್ಯಾನರ್ ತೆಗಿತಾ ಇದ್ದ ಹೈವೇ ಪ್ಯಾಟ್ರೋಲಿಂಗ್ ವಾಹನವನ್ನ ತಪ್ಪಿಸಲು ಹೋಗಿ ಕಾರ್ ಡಿವೈಡರ್ಗೆ ಡಿಕ್ಕಿಯಾಗಿದೆ. ಕಾರ್ನ ಹಿಂಬದಿ ಬರ್ತಾ ಇದ್ದ 5-6 ವಾಹನಗಳು ಕೂಡ ಡಿಕ್ಕಿ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡಿವೆ.
ಇಡೀ ಚಿಕ್ಕಮಗಳೂರು ಜಿಲ್ಲೆ ದಂಗಾಗಿ ಹೋಗಿದೆ. ಜುಲೈ 12ರಂದು ಚಿಂದಿ ಆಯಲು ಹೋಗಿ ಸುರೇಶ್ ಎಂಬಾತ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ದ ಎನ್ನಲಾಗಿತ್ತು. ಜಿಲ್ಲಾಡಳಿತ ಆತನಿಗಾಗಿ ಶೋಧ ಕಾರ್ಯ ನಡೆಸಿತ್ತು. ಶವ ಸಿಗಲಿಲ್ಲ ಅಂತ ಕಾರ್ಯಾಚರಣೆಯನ್ನೇ ನಿಲ್ಲಿಸಲಾಗಿತ್ತು. ಆದರೆ ಇವತ್ತು ಅದೇ ವ್ಯಕ್ತಿ ಚಿಕ್ಕಮಗಳೂರಿನ ರಸ್ತೆಯಲ್ಲಿ ಬಿಂದಾಸ್ ಆಗಿ ಓಡಾಡಿಕೊಂಡಿದ್ದಾನೆ. ಆತನನ್ನ ಕಂಡಿದ್ದೇ ತಡ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ಗೆ ತರಾಟೆ ತಗೊಂಡಿದ್ದಾರೆ. ಪಂಪ್ಸೆಟ್ ಕೇಬಲ್ ಕಳ್ಳರನ್ನ ಬೆಳಗಾವಿ ಜಿಲ್ಲೆಯ ಭಗೀರಥ ಕಾಲೋನಿ ರೈತರು ಹಿಡಿದು ಥಳಿಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಇಬ್ಬರ ಕೈಗೆ ಹಗ್ಗ ಕಟ್ಟಿ ಕರೆತಂದಿದ್ದಾರೆ. ಪಂಪ್ಸೆಟ್ ಕೇಬಲ್ ಕದ್ದು ತಾಮ್ರದ ತಂತಿಯನ್ನ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಾ ಇದ್ರು. ಕಳೆದ ಅನೇಕ ದಿನಗಳಿಂದ ನಡೆದಿದ್ದ ಕೇಬಲ್ ಕಳ್ಳತನವನ್ನ ಇವತ್ತು ರೈತರೇ ಬಯಲಿಗೆಳೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಐನಾಪುರದ ವ್ಯಾಪ್ತಿಯಲ್ಲಿ ಒಂದು ರೋಡ್ ಇದೆ. ಅದಕ್ಕೆ ಕಳೆದ ತಿಂಗಳಷ್ಟೇ ಡಾಂಬರೀಕರಣ ಮಾಡಲಾಗಿತ್ತು. ಅದಕ್ಕಾಗಿ 49 ಲಕ್ಷ ವೆಚ್ಚ ಮಾಡಲಾಗಿತ್ತು. ಆದ್ರೆ ಒಂದು ತಿಂಗಳಲ್ಲೇ ರೋಡ್ ಕಿತ್ಕೊಂಡು ಹೋಗಿದೆ. ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಮಾತೆ ಆಡ್ತಿಲ್ವಂತೆ. ನೇರವಾಗಿ ಕಚೇರಿಗೆ ತೆರಳಿದ್ರು ಸಿಗ್ತಾ ಇಲ್ವಂತೆ. ಫೋನ್ ಮಾಡಿದ್ರು ಎತ್ತಾ ಇಲ್ವಂತೆ. 15 ವರ್ಷದಿಂದ ಆದ್ನಂತರ ಈಗ ರೋಡ್ ಹಾಳಾಗೈತ್ರಿ. ಮತ್ತೆ ಇಲ್ಲಿ ಪೂರ್ತಿ ಎಲ್ಲರಿಗೆ ಕಣಿ ಕಾಣಿದ್ರಿ. ಪೂರ್ತಿ ಇದಕ್ಕೆ ಕಳಪೆ ಅಂದ್ರೆ ಕಳಪೆ ಮಾಡೋದು ಜಾರಿ ಐತ್ರಿ. ಈ ರೀತಿ ರಸ್ತೆ ಮಾಡೋದು ಅವಶ್ಯಕತೆ ಏನಿಲ್ಲರಿ. ಯಾಕೆ ನಮ್ಮ ರೈತರಿಗೆ ಈ ಮೊದಲಿನ ಈಗ ಮೊದಲಿನ ತಲೆಮಾರಿದಾಗ ಮೊದಲಿನ ರಸ್ತೆ ಇರಲಿಲ್ಲ. ಈಗ ಈಗ ಮಾಡ್ಲತ್ತರ ಅಂದ್ರೆ ಇದು ಸರ್ಕಾರ ದುಡ್ಡ ಯಾರೋ ಕಿಸೆ ಹಾಕಿದಂಗೆ ಹಾಳಾಯ್ತು. ಸರ್ಕಾರ ಆಫೀಸರ್ಗಳು ಇಲ್ಲಿ ಸರಿಯಾಗಿ ಆದಿಮೆ ನಿಂತು ಅದು ಎಷ್ಟು ಮಟ್ಟಿಗೆ ಕಡಿ ಹಾಕ್ತಾರೆ, ಎಷ್ಟು ಮಟ್ಟಿಗೆ ಡಾಂಬರಿ ಹಾಕ್ತಾರೆ, ಅದನ್ನ ನಿಂತು ಮುಂದೆ ನಿಂತು ಮಾಡಿಸಿದ್ರೆ ಅದು ಸುವ್ಯವಸ್ಥೆ ಆಗ್ತದೆ. ಚುಳು ಒಂದು ಈಗ ಕೈಲಿ ಕೇದ್ರೆ ಸಹ ಡಾಂಬರಿ ಕೀಳಾಯ್ತಿರ. ಹಿಂಗೆ ಮಾಡೋದಾದ್ರೆ ಇದು ಸರಿಯಾದ ಕ್ರಮ ಅಲ್ರಿ. ರೈತರಿಗೆ ಈ ನಮ್ಮನೆ ಅನ್ಯಾಯ ಮಾಡೋದಾದ್ರೆ ರೈತರಿಗೆ ಎಲ್ಲಿ ಹೋಗ್ಬೇಕು? ಇದು ಈಗ ಮಾಡೋರು ಅಂದ್ರೆ ಇನ್ನು 10-15 ವರ್ಷ ಬಿಟ್ಟು ಬರೋ. ಯಾದಗಿರಿ ಜಿಲ್ಲೆಯ ಯಕ್ಷಿಂತಿ ಗ್ರಾಮದ ರಸ್ತೆ ಹದಗೆಟ್ಟಿದೆ. ಅದರಿಂದ ಶಾಲೆಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಕೆಸರು ನೀರಲ್ಲೇ ಶಾಲೆಗೆ ಹೋಗ್ತಾರೆ. ಆದ್ರಿಂದ ನೀರು ಹರಿದು ಹೋಗಲು ಚರಂಡಿ ನಿರ್ಮಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬಾತ್ರೂಮ್ ನಮಗ ಊಟ ಮಾಡೋದ್ ಬರಿ ದಾಮಿ ದಟ್ಟ ನೀರು ನಿಂತು ಕೇಸಿ ಊಟ ಮಾಡ್ಬೇಕ. ನಾವು ಏನ್ ಮಾಡ್ಬೇಕು? ಮಂಗ ನಮ್ಗೆ ಆಯ್ತು ಬರ್ತಾರ, ಎಲೆಕ್ಷನ್ ಬರ್ತಾರ, ಓಟ್ ಹಾಕ್ಸಂತಾರ, ಅವ್ರ ಮನೆಗೆ ಅವ್ರು ಸೇರ್ತಾರ. ಸಭಾಪತಿ ಪೀಠದ ಎದುರು ನಾಮಫಲಕ ಪ್ರದರ್ಶನ ಮಾಡಿದ್ದಕ್ಕೆ 23 ಸದಸ್ಯರಿಗೆ ಒಂದು ವಾರ ಕಲಾಪದಿಂದ ಅಮಾನತು ಮಾಡಲಾಗಿದೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಸುಷ್ಮಿತಾ ದೇವ್, ಡಿಎಂಕೆ ಸದಸ್ಯೆ ಕನ್ನಿಮೋಳಿ ಸೇರಿದಂತೆ 23 ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ಜಿಎಸ್ಟಿ ಬೆಲೆ ಏರಿಕೆ ವಿರುದ್ಧ ಪ್ಲೇ ಕಾರ್ಡ್ ಹಿಡಿದು ಘೋಷಣೆ ಕೂಗಿದ್ರು. ಸೋಮವಾರ ಇದೇ ರೀತಿ ಪ್ಲೇ ಕಾರ್ಡ್ ಹಿಡಿದು ಘೋಷಣೆ ಕೂಗಿದ 4 ಸಂಸದರನ್ನ ಲೋಕಸಭೆಯ ಕಲಾಪದಿಂದ ಅಮಾನತು ಮಾಡಲಾಗಿತ್ತು. ಬರ್ಮಿಂಗ್ಹ್ಯಾಂನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಗೇಮ್ಸ್ಗೂ ಮುನ್ನವೇ ಭಾರತಕ್ಕೆ ಹಿನ್ನಡೆಯಾಗಿದೆ. ಪದಕದ ಭರವಸೆಯಾಗಿದ್ದ ನೀರಜ್ ಚೋಪ್ರಾ ಗಾಯದ ಸಮಸ್ಯೆಯಿಂದಾಗಿ ಟೂರ್ನಿಯಿಂದೇ ಹೊರಬಿದ್ದಿದ್ದಾರೆ. ನೀರಜ್ಗೆ ಗಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ನೀರಜ್ ಚೋಪ್ರಾ ಅವರಿಗೆ ವಿಶ್ರಾಂತಿಯ ಅಗತ್ಯವಿದೆ. ಆದ್ದರಿಂದ ಕಾಮನ್ವೆಲ್ತ್ನಲ್ಲಿ ಭಾಗಿಯಾಗಲು ಸಾಧ್ಯ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಆಷಾಢ ಶುಕ್ರವಾರ ಹಿನ್ನೆಲೆ ಚಾಮುಂಡಿ ಬೆಟ್ಟದ ಅಧಿದೇವತೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಒಂದೇ ತಿಂಗಳಲ್ಲಿ 1.5 ಕೋಟಿ ರೂಪಾಯಿ ಹರಿದು ಬಂದಿದೆ. ಹುಂಡಿಯ ಕಾಣಿಕೆ ಹಣ ಮತ್ತು ಪ್ರವೇಶ ಟಿಕೆಟ್ ಸೇರಿಸಿ ಇಷ್ಟು ಹಣ ಬಂದಿದೆ. ದೇವಸ್ಥಾನದಲ್ಲಿ ಸೋಮವಾರ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. 250 ಜನರು ದಿನವಿಡೀ ಎಣಿಕೆ ಮಾಡಿದರು. ವಿವಿಧ ನೋಟುಗಳ ರೂಪದಲ್ಲಿ 2,29,93,000 ರೂಪಾಯಿ ನಗದು ಬಂದಿದ್ರೆ ನಾಣ್ಯದ ರೂಪದಲ್ಲಿ 3.5 ಲಕ್ಷಕ್ಕೂ ಹೆಚ್ಚು ಹಣ ಬಂದಿದೆ. 270 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ಕಾಣಿಕೆ ರೂಪದಲ್ಲಿ ಸಂದಾಯವಾಗಿದೆ. ಪ್ರವೇಶ ಟಿಕೆಟ್ನಿಂದ 1,30,00,000 ಆದಾಯ ಸಂಗ್ರಹವಾಗಿದೆ. ಆರ್ಬಿಐ ಕೇಳಿದ್ರ ಲಾಸ್ಟ್ ಟೈಮ್ ಹಳೆ ನೋಟು
ಕೀರ್ತಿ ಸುರೇಶ್ ಸದ್ಯ ತಮ್ಮ ಸಂಭಾವನೆಯನ್ನ ಹೆಚ್ಚಿಸಿಕೊಂಡಿದ್ದಾರೆ. ಸದ್ಯ ನಾನಿ ಕೀರ್ತಿ ಜೋಡಿಯಾಗಿ ತೆಲುಗಿನ ದಸರಾ ಸಿನಿಮಾ ಸೆಟ್ ಏರ್ತಾ ಇದ್ದು ಇದಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿರುವ ಕೀರ್ತಿ 3 ಕೋಟಿ ರೂಪಾಯಿಗೂ ಅಧಿಕ ಸಂಭಾವನೆ ಕೇಳಿದ್ದು ನಿರ್ಮಾಪಕರು ಕೂಡ ಒಪ್ಪಿಗೆ ನೀಡಿದ್ದಾರೆ. ಇತ್ತೀಚೆಗೆ ರಣವೀರ್ ಸಿಂಗ್ ಅರೆಬೆತ್ತಲೆ ಫೋಟೋಶೂಟ್ ನಲ್ಲಿ ಭಾಗಿಯಾಗಿದ್ರು. ಅದರ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿದ್ವು. ಅದರಿಂದ ಮುಂಬೈನ ಚೇಂಬೂರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೀಗ ರಣವೀರ್ ವಿರುದ್ಧ ಸಿಡಿದಿರೋ ಇಂದೋರ್ನ ಜನರು ಬಟ್ಟೆ ಸಂಗ್ರಹಿಸಿ ಬಾಲಿವುಡ್ ನಟನಿಗೆ ಕಳುಹಿಸೋಕೆ ಮುಂದಾಗಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.